ಪ್ರಾಯೋಗಿಕವಾಗಿ ಗೋಳದ ಘನಫಲ ಅಥವಾ ಗಾತ್ರವನ್ನು ಕಂಡುಹಿಡಿಯುವ ಸೂತ್ರವನ್ನು ಕಂಡುಹಿಡಿಯೋಣ. ಈಗ ನಮಗೆ ಈ ಒಂದು ಇದನ್ನು ಕಂಡುಹಿಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು 2R ವ್ಯಾಸವುಳ್ಳ ಗೋಳ, ನಂತರ 2R ಎತ್ತರವುಳ್ಳ ಎರಡು ಸಿಲಿಂಡರ್ಗಳನ್ನು ತೆಗೆದುಕೊಳ್ಳಿ. ನಂತರ 2R ವ್ಯಾಸವುಳ್ಳ ಗೋಳಕ್ಕೆ ಮರಳನ್ನು ತುಂಬುತ್ತಾ ಬನ್ನಿ. ಆ ಗೋಳ ಭರ್ತಿಯಾಗುವವರೆಗೂ ಮರಳನ್ನು ತುಂಬಿ 2R ವ್ಯಾಸವುಳ್ಳ ಗೋಳ ಭರ್ತಿಯಾಗಿದೆ. ಈಗ ಭರ್ತಿಯಾಗಿರ್ತಕ್ಕಂಥ ಗೋಳದಲ್ಲಿನ ಮರಳನ್ನು ಎಡಭಾಗದಲ್ಲಿರುವ 2R ಎತ್ತರವುಳ್ಳ ಅಂತಹ ಸಿಲಿಂಡರ್ಗೆ ಹಾಕ್ತಾ ಬನ್ನಿ. 2R ಎತ್ತರವುಳ್ಳ ಸಿಲಿಂಡರ್ನ ಮುಕ್ಕಾಲು ಭಾಗ ಭರ್ತಿಯಾಗಿದೆ. ಈಗ ಮತ್ತೊಮ್ಮೆ ಆ ಒಂದು 2R ವ್ಯಾಸವುಳ್ಳ ಗೋಳಕ್ಕೆ ಮರಳನ್ನು ತುಂಬುತ್ತಾ ಬನ್ನಿ. ಪೂರ್ಣ ತುಂಬಿದ ನಂತರ ಬಲಭಾಗದಲ್ಲಿರುವಂತಹ 2R ಎತ್ತರವುಳ್ಳಂತಹ ಸಿಲಿಂಡರ್ಗೆ ಹಾಕಿ ಎಡಭಾಗದಲ್ಲಿರುವಂತಹ ಸಿಲಿಂಡರ್ ಮುಕ್ಕಾಲು ಭಾಗ ಭರ್ತಿಯಾಗಿದೆ. ಅದೇ ರೀತಿ ಬಲಭಾಗದಲ್ಲಿರುವಂತಹ ಸಿಲಿಂಡರ್ ಸಹ ಮುಕ್ಕಾಲು ಭಾಗ ಭರ್ತಿಯಾಗಿದೆ. ಈಗ ಮತ್ತೊಮ್ಮೆ 2R ವ್ಯಾಸವುಳ್ಳ ಗೋಳಕ್ಕೆ ಮತ್ತೊಮ್ಮೆ ಮರಳನ್ನು ತುಂಬಿ. ಈ ಮರಳು ತುಂಬಿದ ನಂತರ ಈಗ ಖಾಲಿ ಇರುವಂತಹ ಎಡಭಾಗ ಮತ್ತು ಬಲಭಾಗದಲ್ಲಿರುವಂತಹ ಸಿಲಿಂಡರ್ಗಳಿಗೆ ಈ ಗೋಳದಲ್ಲಿರುವಂತಹ ಮರಳನ್ನು ತುಂಬಬೇಕಾಗತ್ತೆ. ಈಗ ಮೊದಲನೇದಾಗಿ ಎಡಭಾಗದಲ್ಲಿರುವಂತಹ ಸಿಲಿಂಡರ್ ಪೂರ್ಣವಾಗಿ ತುಂಬುವವರೆಗೂ ಆ ಗೋಳದಲ್ಲಿರುವಂತಹ ಮರಳನ್ನು ಹಾಕಿ ಎಡಭಾಗದಲ್ಲಿರುವಂತಹ ಸಿಲಿಂಡರ್ ಸಂಪೂರ್ಣವಾಗಿ ತುಂಬಿದೆ. ಈಗ ಬಲಭಾಗದಲ್ಲಿರುವಂತಹ ಸಿಲಿಂಡರ್ಗೆ ಮರಳನ್ನು ಹಾಕ್ತಾ ಬನ್ನಿ. ಬಲಭಾಗದಲ್ಲಿರುವಂತಹ ಸಿಲಿಂಡರ್ ಸಹ ಪೂರ್ಣವಾಗ್ತಿದೆ. ಅಂದರೆ ಎರಡು 2R ಎತ್ತರವುಳ್ಳ ಸಿಲಿಂಡರ್ಗಳನ್ನು ತುಂಬಲಿಕ್ಕೆ 3 2R ವ್ಯಾಸವುಳ್ಳ ಗೋಳಗಳ ತುಂಬ ಮರಳು ಬೇಕಾಯಿತು. ಈ ಪ್ರಯೋಗವನ್ನು ಬಳಸಿಕೊಂಡು ಗೋಳದ ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಕಂಡುಹಿಡಿಯೋಣ. ವ್ಯಾಸ ಇಸ್ ಈಕ್ವಲ್ ಟು 2R, ಪ್ರತಿ ಸಿಲಿಂಡರ್ನ ವ್ಯಾಸ 2R, ಪ್ರತಿ ಸಿಲಿಂಡರ್ನ ಎತ್ತರ ಎಚ್ ಇಸ್ ಈಕ್ವಲ್ ಟು 2R. ಎರಡು ಸಿಲಿಂಡರ್ಗಳನ್ನು ತುಂಬಲು ಬೇಕಾದಂತಹ ಮರಳು ಎಷ್ಟಪ್ಪ ಅಂತಂದರೆ 3 ಗೋಳದ ಗಾತ್ರದಷ್ಟು. ಈಗ ನಾವು ಸೂತ್ರವನ್ನು ಸಾಧನೆ ಮಾಡೋಣ. 3 ಇಂಟು ಗೋಳದ ಗಾತ್ರ ಇಸ್ ಈಕ್ವಲ್ ಟು 2 ಇಂಟು ಸಿಲಿಂಡರ್ನ ಗಾತ್ರ. 3 ಇಂಟು ಗೋಳದ ಗಾತ್ರ ಇಸ್ ಈಕ್ವಲ್ ಟು 2 ಇಂಟು ಸಿಲಿಂಡರ್ನ ಗಾತ್ರ ಅಥವಾ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ πr²h. ಅದನ್ನು ಅಲ್ಲಿ ಸಬ್ಸ್ಟಿಟ್ಯೂಟನ್ನು ಮಾಡಿದ್ವಿ, 2 × πr²h ಆಯಿತು. ಈಗ 3 ಇಂಟು ಗೋಳದ ಗಾತ್ರ ಇಸ್ ಈಕ್ವಲ್ ಟು 2 × π × r. ಎಚ್ ಜಾಗದಲ್ಲಿ 2R ಬರ್ತಾ ಇದ್ದೀವಿ, ಅಂದರೆ ಎತ್ತರ 2R. ಅಂದರೆ ಗೋಳದ ಘನಫಲ ಎಷ್ಟಪ್ಪ ಅಂತಂದರೆ 3 × γ ಅಂದರೆ ಈಗ 2 × 2 = 4 πr²r r³ ಅಂದರೆ ಗೋಳದ ಗಾತ್ರ ಅಥವಾ ಘನಫಲ ಅಂದರೆ 4/3 πr³. ಇಲ್ಲಿ 3 × γ ಇಸ್ ಈಕ್ವಲ್ ಟು 4 × πr³ ಆಗತ್ತೆ. ಈಗ ಈ 3 ಬಲಭಾಗಕ್ಕೆ ಕಳಿಸಿದಾಗ 3/4 πr³ ಆಗುತ್ತೆ. ಅಂದರೆ ಗೋಳದ ಗಾತ್ರ ಅಥವಾ ಘನಫಲ 4/3 πr³ ಅಥವಾ 3/4 πr³ ಆಗುತ್ತೆ. ಈ ರೀತಿಯಾಗಿ ಪ್ರಾಯೋಗಿಕವಾಗಿ ನಾವು ಗೋಳದ ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಕಂಡುಹಿಡಿದಿದ್ದೀವಿ.